ಬಳಕೆ ಯಾವ ಕ್ಷೇತ್ರನೂ ಸೇಫ್ ಇಲ್ಲ ದೇಶದ ಜನ ಕಾಂಗ್ರೆಸ್ ತಿರಸ್ಕಾರ ಮಾಡುತ್ತಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಯಾವ ಕ್ಷೇತ್ರನೂ ಸೇಫ್ ಇಲ್ಲ ದೇಶದ ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡುತ್ತಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯುವಕರು ಕಾಂಗ್ರೆಸ್ ಪಕ್ಷವನ್ನ ತೆಗ್ಗಿಗೆ ಅಹಕ್ತಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ನೆಟ್ಟಗೆ ಇಲ್ಲ ಚಾಮುಂಡಿಯಲ್ಲಿ ಜನ ಅವರನ್ನ ಕೈಬಿಟ್ಟಾಗ ಬಾದಾಮಿ ಜನ ಅವರನ್ನ ಗೌರವದಿಂದ ಗೆಲ್ಲಿಸಿದ್ರು ಅವರ ಸೇವೆ ಮಾಡಿಕೊಂಡು ಇಲ್ಲೇ ಇರಬೇಕಿತ್ತು ಕಷ್ಟದಲ್ಲಿ ಕೈ ಹಿಡಿದವರನ್ನ ತಳ್ಳುವ ಕೆಲಸ ಮಾಡಬಾರದು ಅಂತ ಬಾಗಲಕೋಟೆಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಬಾದಾಮಿ ಜನ ಅವರನ್ನ ಗೌರವದಿಂದ ಗೆಲ್ಲಿಸಿದ್ರು ಚಾಮುಂಡಿಯಲ್ಲಿ ಜನ ಅವರನ್ನ ಕೈಬಿಟ್ಟಾಗ ಅವರ ಸೇವೆ ಮಾಡಿಕೊಂಡು ಇಲ್ಲೇ ಇರಬೇಕಿತ್ತು ಕಷ್ಟದಲ್ಲಿ ಕೈ ಹಿಡಿದವರನ್ನ ತಳ್ಳುವ ಕೆಲಸ ಮಾಡಬಾರದು ಇಲ್ಲೇ ಕಂಟೆಸ್ಟ್ ಮಾಡುತ್ತಾರೆ ಅಂದುಕೊಂಡಿದ್ವಿ ಈಗ ಇಲ್ಲಿಂದ ಹೊರಗೆ ಹೋಗ್ತಿದ್ದಾರೆ ಕಷ್ಟಕಾಲದಲ್ಲಿ ಕೈ ಹಿಡಿದವರನ್ನ ಮರಿಬಾರದು ಅಂತ ಬಾಗಲಕೋಟೆಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟರು ಹಾಗೆ ಇನ್ನೊಂದು ಕಡೆ ತೆಗ್ಗು ಯಾರೋ ತೋಡಿರ್ತಾರೆ ನೀವಂತೂ ಹಾಕ್ತಿದ್ದೀರಲ್ಲ ಅಂತ ಮಾಧ್ಯಮದವರಿಗೆ ಹೇಳಿ ಚಟಾಕಿಯನ್ನ ಕೂಡ ಹಾರಿಸಿದ್ರು ಸಚಿವ ಗೋವಿಂದ ಕಾರಜೋಳ ಅಲ್ಲಿ ಭಿನ್ನಮತ ಜಾಸ್ತಿ ಇದೆ ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಹಿರಿಯ ನಾಯಕ ಮುನಿಯಪ್ಪನವರ ಅವರನ್ನ ಕಾಂಗ್ರೆಸ್ನವರೇ ಸೋಲಿಸಿದ್ದಾರೆ ಅದು ಎಲ್ಲರಿಗೂ ಪಾಳೆ ಬರಬಹುದು ಅಂತ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸಚಿವ ಗೋವಿಂದ ಕಾರಜೋಳ ಎಸ್ಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ಸಿದ್ದರಾಮಯ್ಯನವರಿಗೆ ಯಾವ ಕ್ಷೇತ್ರನೂ ಸೇಫ್ ಇಲ್ಲ ಯುವಕರು ಕಾಂಗ್ರೆಸ್ ಪಕ್ಷವನ್ನ ತೆಗ್ಗಿ ಹಾಕ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸಚಿವ ಗೋವಿಂದ ಕಾರಜೋಳ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮದು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬಹು ಚರ್ಚೆಗೆ ಬಂದಿರುವಂತಹ ವಿಷಯ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು ಇದರ ಬೆಂಡಲ್ಲಿ ಈಗ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರ ಕೂಡ ಸದ್ಯಕ್ಕೆ ಹರಿದಾಡ್ತಾ ಇರುವಂಥದ್ದು ಆದರೆ ಈಗ ಹಾಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆದರೆ ಮುಂದಿನ ದಿನಮಾನಗಳಲ್ಲಿ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ಅವರು ಎಲ್ಲೂ ವ್ಯಕ್ತಪಡಿಸಿಲ್ಲ ಪರೋಕ್ಷವಾಗಿ ಬಾದಾಮಿಯಿಂದ ಬಿಟ್ಟು ಬೇರೆ ಕ್ಷೇತ್ರವನ್ನು ಹುಡುಕಿಕೊಳ್ಳುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆಲವೇ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಹೀಗಾಗಿ ಅವರ ಎದುರಾಳಿ ಬಿಜೆಪಿಯ ಈಗಿನ ಹಾಲಿ ಸಚಿವ ಶ್ರೀರಾಮುಲು ಅವರು ಸೋಲನ್ನ ಅನುಭವಿಸಿದ್ರು ಹೀಗಾಗಿ ಸಚಿವ ಗೋವಿಂದ ಕಾರಜೋಳ ಅವರು ಸದ್ಯಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಮತ್ತು ಕಾಂಗ್ರೆಸ್ಸಿಗರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಎಲ್ಲೇ ನಿಂತರೂ ಕೂಡ ಅಂದ್ರೆ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಗೆಲ್ಲುವುದಿಲ್ಲ ಎನ್ನುವ ಒಂದು ಮಾತನ್ನ ಹೇಳಿದ್ದಾರೆ ಹೀಗಾಗಿ ಇನ್ನೊಂದು ಬಾದಾಮಿ ಕ್ಷೇತ್ರದ ಜನ ಅವರ ಕೈಯನ್ನು ಹಿಡಿದ್ರು ಈ ಹಿಂದೆ ಮೈಸೂರಿನ ಜನವರನ್ನ ಕೈ ಬಿಟ್ಟಾಗ ಬಾದಾಮಿಯ ಜನಕ್ಕೆ ಹಿಡಿದಿದ್ರು ಆದ್ರೆ ಈಗ ಅವರು ಬಾದಾಮಿ ಕ್ಷೇತ್ರವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ಬಿಟ್ಟು ಹೋಗೋದಿಲ್ಲ ಅಂತ ಅನ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಎಲ್ಲೇ ನಿಂತರೂ ಕೂಡ ಗೆಲ್ಲುವುದಿಲ್ಲ ಎನ್ನುವ ಮಾತನ್ನ ಹೇಳುವುದರ ಜೊತೆಗೆ ಕಾಂಗ್ರೆಸ್ ಇದು ಮುಳುಗುವ ಹಡಗು ಹೀಗಾಗಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅರ್ಜಿಯನ್ನು ಆಹ್ವಾನಿಸಿದ್ರು ಕೂಡ ಕೇವಲ 200 ಕಡಿಮೆ ಅರ್ಜಿಗಳು ಬಂದಿವೆ ಎನ್ನುವ ಮಾತನ್ನು ಹೇಳುತ್ತಾ ಕೂಡ ಕಾಂಗ್ರೆಸ್ ಸದ್ಯಕ್ಕೆ ಮುಂದಿನ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಕೂಡುವುದಕ್ಕೂ ಕೂಡ ಯೋಗ್ಯ ಇರುವುದಿಲ್ಲ ಎನ್ನುವ ಮಾತನ್ನ ಹೇಳಿ ಕಾಂಗ್ರೆಸ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬುದು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್